ಹೋದ್ರೆ ಹೋಗ್ಲಿ ಮುರುಗೇಶನ್ ರೂಮ್ ಅಲ್ಲಿ ಹೊಸ ಹುಡುಗ ಇದಾನ ಮ್ಯಾನೇಜರ್ ಮಗ ಅವ್ನು ಆದ್ರೂ ಕರ್ಕೊಂಡೋಗ್ತೀಯ ಇಲ್ಲಿ ಮೊದಲಿದ್ದವ್ರ ಮುಂದೆ ಮಾನ ಕಳ್ಕೊಂಡಾಯ್ತು ಇವಾಗ ಹೊಸಬ್ರ ಮುಂದೆನೂ ಮರ್ಯಾದೆ ಕಳ್ಕೊಬೇಕಾ ನಾನು ಹೋಗಿ ಬರ್ತೀನಿ ಬಿಡು ಸ್ಟೇಷನ್ ಅಲ್ಲಿರೋರು ಮನ್ಸ್ರೇ ತಾನೆ ಸ್ಟೇಷನ್ ಒಬ್ಳೆ ಹೇಗೆ ಹೋಗ್ತೀಯಾ ನನ್ ಮಾತ್ ಕೇಳು ಆ ಹುಡುಗನ ಒಂದ್ಸರ್ತಿ ಕೇಳ್ ನೋಡು ನಮ್ಮ ನಮ್ ಒಟ್ಟಾರದವರ್ತಾರ ಅಲ್ಲ ನಾನು ಮತ್ತೆ ನಮ್ಮ ಅಪ್ಪ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಅವ್ರಿಲ್ಲ ಅನ್ನಲ್ಲ ಏನ್ರಿ ಮಹೇಶ್ ಅಂದ್ರೆ ನೀವೇನಾ ಏನ್ ಸರ್ ನಾನು ಯಾರು ಅಂತ ಗೊತ್ತಿಲ್ಲದೆ ಕರ್ಕೊಂಡ್ ಬಂದ್ಬಿಟ್ರಾ ಜಾಡ್ಸ್ ಒದ್ದಾ ಅಂದ್ರೆ ದಿಮಾಕಿಲ್ಲ ಹೊರಗಡೆ ಬಂದ್ಬಿಡಕ್ ಮಗನೆ ಏನೋ ಹೆಸರು ಮಿಸ್ಟರ್ ಮಹೇಶ್ ಸಿಂಹರಾಶಿ ಸರ್ ಮತ್ತೆ ದೌಲತ್ತು ಮಿಸ್ಟರ್ ಮಹೇಶ್ ಹೆಸರು ಜೊತೆ ಇಟ್ಕೊಂಡಿರೋ ಮರ್ಯಾದೆ ಜೀವನದಲ್ಲಿ ಅಡವಡಿಸ್ಕೊಂಡಿದ್ರೆ ನೀನ್ ಇವತ್ತು ಇಲ್ಲಿರ್ತಿರ್ಲಿಲ್ಲ ಸ್ಟೇಷನ್ಗೆ ಆರೋಪಿಯಾಗಿ ಬಂದಿದ್ಯಾ ನೆನ್ಪಿಟ್ಕೊ ಮಗನೇ ಆರೋಪಿ ಅಂತ ಇರೋದು ನೀವು ನನ್ನ ಮೇಲೆ ಆರೋಪ ಹಾಕ್ಬಿಟ್ಟು ನೀವೇ ಆರೋಪಿ ಅಂದರೆ ಹೆಂಗೆ ಸರ್ ತಪ್ಪಲ್ವ ಅಷ್ಟಕ್ಕೂ ನೀವಂದುಬಿಟ್ರೆ ಮುಗ್ದು ಮುಗಿದೋಯ್ತಾ ಸರ್ ಮರ್ಯಾದ್ತಾ ಸರ್ ನಾನು ಹಲೋ ಸರ್ ನನ್ನಂಥವನ್ನ ಈ ಕರ್ಕ ಕರ್ಕೊಬರ್ಬೇಕಾದ್ರೆ ಒಂದ್ಸರಿ ಎಲ್ಲ ಹತ್ತು ಸರಿ ಯೋಚನೆ ಮಾಡ್ಬೇಕಾಯ್ತು ನೀವು ಬಿಡ್ತೀನಿ ಮಗನೇ ಗೊತ್ತಿರೋದೆ ಸಾಲದ ಮೇಲೆ ಮಾತು ಮಾತ್ರ ದೊಡ್ಡ ಸಹಕಾರವನ್ನಿವಲ್ಲ ಏನು ದೊಡ್ಡ ರೌಡಿ ಅನ್ಕೊಬಿಟ್ಟಿದ್ಯಾ ನೀನು ಸಾಲ ವಾಪಸ್ ಕೇಳಕ್ ಬಂದ್ರೆ ಒಡ್ದು ಬಡ್ದು ಮಾತಾಡ್ಸ್ತೀಯಾ ಒಂದೊಂದ್ರಿಂದ ಮೂರ್ ಕೇಸ್ ಫೈಲ್ ಮಾಡ್ತೀನಿ ನೆನ್ಪಿಟ್ಕೋ ಒದ್ದು ಒಳಗಡೆ ಕುಟ್ರಸಿದ್ರೆ ನಿಮ್ಮೊಂತ್ರ ಬುದ್ಧಿ ಬರೋದು ಓ ಸಾ ಸುಮ್ನೆ ರೀ ಸರ್ ಏನು ಒದ್ದು ಒಳಗಡೆ ಹಾಕದ್ ನೀವು ಏನ್ ಅನ್ಕೊಬಿಟ್ಟಿದಿರಿ ನೀವು ನನ್ನ ಹಲೋ ಸರ್ ಇಲ್ಲಿ ಕೇಳಿ ನನ್ನ ಅರೆಸ್ಟ್ ಮಾಡೋ ಮೊದಲು ವಾರೆಂಟ್ ತರಬೇಕಾಯ್ತು ತಂದಿದ್ದೀರಾ ಎಫ್ಐಆರ್ ಹಾಕ್ಬೇಕಾಗಿತ್ತು ಹಾಕಿದ್ದೀರಾ ಸುಮ್ಮನೆ ಬಾಯಿ ಮಾತಲ್ಲಿ ತಂದೂರ್ಸ್ಕೊಬಿಟ್ರ ಏನೋ ದೊಡ್ಡ ಏನ್ರಿ ನಿಮ್ ಹೆಸರು ನಾನು ಹೇಳ್ಬಿಡ್ಬೇಕಾ ನಮ್ಗೇನು ಕಾನೂನು ಗೊತ್ತಿಲ್ಲ ಅನ್ಕೊಬಿಟ್ಟಿದಿರಾ ಲಾಯರ್ ಕರ್ಕೊ ಬರ್ತೀನಿ ನಾನು ಹ್ಮ್ ನೋಡ್ದೇನ್ರಿ ದಿಮಾಕ ಎಫ್ ಐ ಆರ್ ಹಾಕ್ಬೇಕಂತೆ ವಾರಂಟ್ ತರ್ಬೇಕಂತೆ ಕೊಡ್ತೀನಿ ಎರಡು ಕೊಡ್ತೀನಿ ಏ ಮುನ್ರಾಜು ಒದ್ದು ಒಳಗಾಕ್ರಿ ನನ್ನ ಮಗನ್ನ ಅವ್ನ್ ಯಾವನ್ ಬಂದ್ ಬಿಡ್ಸ್ಕೊಂಡ್ ಹೋಗ್ತಾ ನಾನು ನೋಡ್ತೀನಿ ಸರ್ ಒದ್ದು ಒಳಗಡೆ ಹಾಕಿ ಅಂತ ಹೇಳ್ತಾ ಇದ್ರ ನಾನೇನ್ ಮಾಡಿದೀನಿ ಹಲೋ ಸರ್ ಮುಟ್ಬೇಡ ಮೈ ಮುಟ್ಬೇಡ ನಿಧಾನಕ್ ತಳ್ರಿ ರೇ ಓ ಏನ್ರಯ್ಯ ಚಿಕ್ಕ ವಯಸ್ಸಿಗೆ ಲಾಕಪ್ ಬಂದ್ಬಿಟ್ಟಿದ್ದೀರಾ ಮನೇಲಿ ಯಾರೋ ಹೇಳೋರು ಕೇಳೋರು ಇಲ್ವಾ ಇಲ್ಲೆಲ್ಲ ಬರಬಾರದು ಒಳ್ಳೆ ಜನ ಅಂತೂ ಬರ್ಲೇಬಾರದು ರಾಜ್ ರಾಜ ಅವ್ರೆ ರಾಜ್ ರಾಜ್ ಎಲ್ರಿ ಹೋಗಿದ್ರಿ ಈ ಕಡೆಯಿಂದ ಬರ್ತಿದ್ದೀರಾ ಅದು ಜಾಗಿಂಗ್ ಜಾಗಿಂಗ್ ಹೋಗಿದೆ ನೀವು ಕಾ ಅದು ಬೆಳಗ್ ಬೆಳಗ್ಗೆನೆ ಸೂರ್ಯ ಬರೋ ತನಕ ಎದ್ದಿದ್ದೇ ನೋಡಿಲ್ಲ ಸುಳ್ಬೇರ ಹೇಳಕ್ ಕಲ್ತಿದ್ದೀರಾ ಯಾಕೆ ಹಿಂಗ್ ಕೇಳ್ತಿದ್ದೀರಾ ಇವತ್ ನೋಡಿ ಬೆಳ್ಬೆಳಿಗೆ ಎದ್ದಿದ್ದೀನಲ್ಲ ಸರಿ ಇವತ್ ಫ್ರೀನಾ ಏನಾದ್ರು ಕೆಲ್ಸ ಇದ್ಯಾ ನನಗೇನ್ರಿ ಕೆಲ್ಸ ಆಲ್ವೇಸ್ ಫ್ರೀ ಏನ್ ವಿಷಯ ಹೇಳಿ ನಂಗೊಂದ್ ಸ್ವಲ್ಪ ಕೆಲ್ಸ ಇದೆ ಹೊರ್ಗಡೆ ಹೋಗ್ಬೇಕಿತ್ತು ಬರ್ತೀರಾ ಏನ್ರಿ ಇದು ಬರ್ತೀರಾ ಅಂತ ಕೇಳ್ತೀರಾ ಬನ್ನಿ ಅಂತ ಕರಿಬೇಕು ನೀವ್ ಕರೆದ್ರೆ ಬರಲ್ಲ ಅಂತೀನಾ ನಡೀರಿ ಹೋಗೋಣ ಯಾಕೆ ಕರಿತಿದೀನಿ ಅಂತ ಗೊತ್ತಲ್ವಾ ನಿಮ್ಗೆ ಓಕೆನಾ ನೀವೇನಾರ ರಾಬರಿ ಕರೀತಿದೀರಾ ಇಲ್ಲ ತಾನೇ ಅಷ್ಟೊಂದು ಯೋಚನೆ ಮಾಡ್ಬೇಕು ಬರ್ತೀನಿ ಅಂತ ಹೇಳಿದೆ ತಾನೇ ಬರ್ತೀನಿ ನಡೀರಿ ಇರಿ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಬರ್ತಾರಂತಾನೆ ಹೂನಮ್ಮ ಬರ್ತಾರ ಅಂತ ಸರಿ ನಾನ್ ಬರ್ತೀನಿ

ಹಾ ಸಿರಿ ನೋಡಿ ಸಿರಿ ಅವ್ರೆ ನೇಬರ್ಸ್ ಅಂದ್ರೆ ಅಷ್ಟು ಹೆಲ್ಪಿಂಗ್ ನೇಚರ್ ಇಲ್ಲ ಅಂದ್ರೆ ಹೇಗೆ ಒಬ್ರು ತೊಂದರೆ ಅದಾಗ ಇನ್ನೊಬ್ರು ಬರ್ದೇ ಇದ್ರೆ ನೇಬರ್ಸ್ ಇದ್ದೇನ್ ಪ್ರಯೋಜನ ಮ್ಯಾನ್ ಇಸ್ ಅನ್ ಸೋಷಿಯಲ್ ಅನಿಮಲ್ ಎಲ್ರ ಜೊತೆ ಬದುಕಕ್ಕೆ ಇಷ್ಟಪಡ್ತಾನೆ ಯಾಕೆ ಹೇಳಿ ಯಾಕಂದ್ರೆ ಒಟ್ಟಿಗೆ ಇದ್ರೆ ಅಡ್ವಾಂಟೇಜಸ್ ಇರುತ್ತೆ ಅಂತ ಈ ತರ ಕಷ್ಟ ಬಂದಾಗ ಕೈ ಕೊಟ್ಬಿಟ್ರೆ ಏನ್ ಮಾಡ್ದಂಗ್ ಆಯ್ತು ಎರಡು ನಿಮಿಷ ಅಪ್ಪ ಬಂದ್ಬಿಟ್ಲು ನೀನು ಬಂದಿದ್ದು ತುಂಬ ಒಳ್ಳೆಯದಾಯಿತು ಒಬ್ಬಳನ್ನ ಹೇಗೆ ಕಳಿಸೋದು ಅಂತ ಯೋಚನೆ ಮಾಡ್ತಿದ್ದೆ ಎಷ್ಟೇ ಆದರೂ ಭಯ ಇದ್ದೇ ಇರುತ್ತೆ ಪೋಲೀಸ್ ಸ್ಟೇಷನ್ ಅಲ್ವಾ ಸ್ಟೇಷನ್ ಹೌದಪ್ಪ ಇವ್ರೇನೋ ಗಲಾಟೆ ಮಾಡಿಕೊಂಡು ಪೊಲೀಸ್ನವರು ಅವ್ರನ್ನ ಕರ್ಕೊಂಡೋಗಿದ್ದಾರೆ ಅದಕ್ಕೆ ಹೇಳಿದ್ವಿ ಆರಾಧ ಕರ್ಕೊಂಡು ಬಾ ಅಂತ ಹೋಗ್ತಿರೋದಕ್ಕೆ ಧೈರ್ಯ ಎಷ್ಟೇ ಆದ್ರೂ ಪೊಲೀಸ್ ಸ್ಟೇಷನ್ಗೆ ಒಬ್ಬಳನ್ನೇ ಕಳ್ಸಕ್ ನಮಗೂ ಭಯ ಅಪ್ಪ ಇದೇನು ಪೊಲೀಸ್ ಸ್ಟೇಷನ್ ಬರಕ್ ಹೇಳ್ತೀರಂತ ಗೊತ್ತೇ ಆಗ್ಲಿಲ್ಲ ಬರ್ತೀನಿ ಅಂತ ಒಪ್ಕೊಬಿಟ್ನಲ್ಲ ಇವಾಗ ಏನ್ ಮಾಡೋದು ಹೇಗಾದ್ರೂ ಇದಿಂದ ಬಚಾವಾಗಬೇಕು ಅಮ್ಮ ಆಂಟಿ ನಂಗೊಂದು ಐದು ನಿಮಿಷ ಕೆಲಸ ಇದೆ ಅವ್ರು ರೆಡಿ ಆಗೋ ಸಲ ಹಿಂಗ ಹೋಗಿ ಬಂದ್ಬಿಡ್ತೀನಿ ಅಯ್ಯೋ ಬೇಗ ಬರ್ತೀಯಲ್ಲಪ್ಪ ಬರ್ತೀನಿ ಏನ್ ವಿಷಯ ಸಾವಿತ್ರಿ ನಾನೇನು ಹೇಳಕ್ ಅಂತ ನಿಮಗೆ ಹೇಗ್ ಗೊತ್ತಾಯ್ತು ರೀ ನಮ್ಮ ಮದುವೆ ಆಗಿ ಮೂವತ್ತೈದು ವರ್ಷ ಆಯ್ತು ಸಾವಿತ್ರಿ ಏನೋ ಅಷ್ಟ ಎಷ್ಟೊಂದಿನ್ ಮನಸ್ಥಿತಿನ ಅರ್ಥ ಮಾಡ್ಕೊಂಡಿದಿನಿ ನಾನು ಕೂಡ ಏನ್ ವಿಷಯ ಅದು ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ರೀ ಅಂತದ್ದೇನಾಯ್ತು ಈಗ ನೀನು ಹೀಗೆ ಸಂಕೋಚ ಪಟ್ಕೊಂಡ್ರೆ ಹೇಳೋಕ್ಕೆ ಬಂದಿರೋ ವಿಷಯ ಏನಾದರೂ ಬದಲಾಗತ್ತಾ ಅಲ್ಲ ನನ್ನ ಹತ್ರ ಮಾತಾಡೋದಕ್ಕೂ ಇಷ್ಟೊಂದು ಪೀಠಿಗೆನಾ ಪರವಾಗಿಲ್ಲ ಹೇಳು ಅದು ಮಗನ ಜೊತೆ ಅಂತೂ ಈ ಮನೇಲಿರೋ ಭಾಗ್ಯ ಕಳ್ಕೊಂಡ್ಬಿಟ್ಟೆ ಮಗಳು ಕಳ್ಕೊಳಕ್ ಇಷ್ಟ ಇಲ್ಲ ರೀ ರೀ ನೀವು ಒಂದ್ಸತಿ ಅಳಿಯಂದ್ರ ಜೊತೆ ಮಾತಾಡಿ ಸಂದೀಪ್ ವಿಷಯ ಅದು ಯಾಕೋ ನಾವು ತಾತ್ಸಾರ ಮಾಡ್ತಾ ಇದೀವಿ ಅನಿಸ್ತಾ ರೀ ಎಷ್ಟೇ ಆಗ್ಲಿ ಅವ್ರ ನಮ್ಮನೆ ಅಳಿಯ ಅಲ್ವಾ ಮರ್ಯಾದೆ ನಾವು ಅವ್ರಿಗೆ ಮರ್ಯಾದೆ ಕೊಡ್ತಾ ಇಲ್ವಾ ಅರ್ಥ ಆಗ್ತಿಲ್ಲ ನನಗೆ ಯಾರು ಬಂದು ಹೇಳಿದರು ಅವರಿಗೆ ಮರ್ಯಾದೆ ಕಡಿಮೆ ಆಗಿದೆ ಅಂತೇಳಿ ಅವರೇ ಹೇಳಿದ್ರ ರೀ ಅವರೇ ಇದೆಲ್ಲ ಹೇಳ್ತಾರ ನಾವೇ ಅರ್ಥ ಮಾಡ್ಕೋಬೇಕು ಆದರೂ ಸಾವಿತ್ರಿ ಈಗ ಈ ವಿಷಯ ಯಾಕೆ ಬಂತು ಅಂತೇಳಿ ಗೊತ್ತಾಗಬೇಕು ಅಲ್ವಾ ಸ್ವಲ್ಪ ಅರ್ಥ ಆಗೋ ಹೇಳು ಅದು ಯಾಕೋ ಬಂತು ಅಂತ ಇಟ್ಕೊಳ್ರಿ ಅದೆಲ್ಲ ಮುಖ್ಯನ ಈಗ ಅಲ್ಲ ಸಾವಿತ್ರಿ ಸಂದೀಪ್ಗೆ ಕಂಪ್ನಿನಲ್ಲಿ ಕೆಲಸ ಇದೆ ಇರೋದಕ್ಕೆ ಮನೆ ಇದೆ ಇನ್ನು ಏನು ಕೊಡಬೇಕು ಅವ್ರಿಗೆ ಕೆಲಸ ಮಾಡ್ಕೊಂಡಿರೋಕೆ ಅವರೇ ನಿಮ್ಮ ಮನೆ ಕೆಲಸದವ್ರ ರೀ ಅವ್ರಿ ಮನೆ ಅಳಿಯ ಅಲ್ವಾ ರೀ ನೀವು ಒಂದು ಸಲ ಅಮಲ ಸಂದೀಪ್ ಜೊತೆ ಮಾತಾಡಿ ಅವ್ರಿಗೆ ಯಾಕೋ ಏನೋ ಒಂದು ಅಸಮಾಧಾನ ಇರೋ ಥರ ಇದೆ ಅವ್ರಿಗೆ ಖುಷಿ ಆಗೋ ಥರ ನಾವೇನಾದರೂ ಕೊಡೋಣ ರೀ ಏನಾದರೂ ಉಡುಗೊರೆ ಕೊಟ್ಬಿಡೋಣ ದಸರಾ ಅಲ್ಲ ದೀಪಾವಳಿ ಅಲ್ಲ ಬರ್ಡೇ ಅಲ್ಲ ಆನಿವರ್ಸರಿ ಅಂತೂ ಅಲ್ಲವೇ ಅಲ್ಲ ಈಗ ಏನು ಅಂತ ಗಿಫ್ಟ್ ಕೊಡೋದು ಅವ್ರಿಗೆ ಉಡುಗೊರೆ ಅಂತ ಕೊಡೋದಕ್ಕೆ ಒಂದು ಕಾರಣನಾದರೂ ಇರಬೇಕು ಅಲ್ವಾ ಉಡುಗೊರೆ ಕೊಡೋರ್ಗು ತಗೊಳೋರ್ಗು ಮುಜುಗರ ಆಗಬಾರ್ದಲ್ವಾ ಏನ್ ಸಂದರ್ಭ ಇಲ್ಲದೆ ಹೋದ್ರೂ ಪರವಾಗಿಲ್ಲ ಏನೋ ಲಾಭ ಆಯ್ತು ಅಂತ ಕೊಟ್ಬಿಡಿ ಆದ್ರೆ ಏನಾದ್ರೂ ಒಂದು ಕಾರಣ ಹೇಳಿ ಒಂದ್ ಒಳ್ಳೆ ಉಡುಗೊರೆ ಕೊಟ್ಬಿಡಣ ರೀ ಸರಿ ನಮ್ಮ ಏನೋ ಅಪರೂಪಕ್ಕೆ ಕೇಳ್ತಾ ಇದೆಯಾ ನಾನು ಮೂರ್ತಿ ಹತ್ರ ಮಾತಾಡ್ತೀನಿ